ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಶಾಲಿನಿ. ವಾರ್ತೆಗಳ ವಿವರ ನೋಡೋಣ ವೀಕ್ಷಕರೇ. ಕವಿ ಬರೆದ ಕಾವ್ಯವನ್ನ ರಸಕೆಂಡದಂತೆ, ಭಾವಕೆಂಡದಂತೆ, ಹಿತಮಿತವಾದ ಶ್ರುತಿಯೊಂದಿಗೆ ರಾಗಗಳನ್ನು ಆಯೋಜಿಸಿ ಹಾಡೋದು ಗಮಕ ವಾಚನ ಕಲೆ ಅಂತ ಸರ್ವೋದಯ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಹಾಗೂ ನಿವೃತ್ತ ಶಿಕ್ಷಕ ಜಿ ವಿ ವೆಂಕಟರಾಮ್ ತಿಳಿಸಿದ್ದಾರೆ. ಕವಿ ಬರೆದ ಕಾವ್ಯವನ್ನು ರಸಕೆಂಡದಂತೆ, ಭಾವಕೆಡದಂತೆ, ಹಿತಮಿತವಾದ ಶ್ರುತಿಯೊಂದಿಗೆ ರಾಗಗಳನ್ನು ಆಯೋಜಿಸಿ ಹಾಡುವುದು ಗಮಕವಾಚನ ಕಲೆ ಅಂತ ಸರ್ವೋದಯ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಹಾಗೂ ನಿವೃತ್ತ ಶಿಕ್ಷಕ ಜಿ.ವಿ. ವೆಂಕಟರಾಮ್ ತಿಳಿಸಿದರು. ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜಿಲ್ಲಾ ಗಮಕ ಪರಿಷತ್ ಆಯೋಜಿಸಿದ್ದ ಗಮಕ ವಾಚನ ಹಾಗೂ ವ್ಯಾಖ್ಯಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರಾಮಾಯಣದಲ್ಲಿ ಮುದ್ರಿತವಾದ ಪ್ರಧಾನ ಪ್ರಸಂಗವನ್ನು ವಾಚನ ಮಾಡುವುದು, ಗಮಕ ಕಲೆಯಲ್ಲಿ ಹಾಡಿದ ಕಾವ್ಯದ ಅರ್ಥವನ್ನು ವಿವರಿಸಿ ಕೇಳುಗರಿಗೆ ಮುಟ್ಟಿಸುವುದೇ ವ್ಯಾಖ್ಯಾನ ಎಂದರು. ಹಿತಮಿತವಾದ ಶ್ರುತಿಯನ್ನ ಸೇರಿಸಿ ರಾಗಗಳನ್ನ ಆಯೋಜಿಸಿ ರಸ ಮತ್ತು ಭಾವ ಕೆಳದಂತೆ ಕಾವ್ಯವನ್ನು ವಾಚನೆ ಮಾಡ್ತಾ ಇದ್ರು. ನಂತರ ವಾಚನಕಾರರೇ ಆದ್ರೆ ನಂತರದ ದಿನಗಳಲ್ಲಿ ಏನಾಯಿತು, ಅರ್ಥವನ್ನ ಕಡಿಮೆ ಆಗ್ತಕ್ಕಂಥದ್ದು ಆಯ್ತು. ಈ ಒಂದು ಕಾವ್ಯವನ್ನ ಅದರ ಅರ್ಥವನ್ನು ವಿವರಿಸುವ ಒಂದು ಪದ್ಧತಿಯನ್ನು ಬೆಳಕು ಬಂತು. ಇದು ವ್ಯಾಖ್ಯಾನ ಅಂದ್ರೆ ಈ ಕಾವ್ಯವನ್ನ ಹಿತಮಿತವಾದ ಶ್ರುತಿಯೊಂದಿಗೆ ವಿವಿಧ ರಾಗಗಳನ್ನು ಹಾಕೊಂಡು ಹಾಡತಕ್ಕಂಥದ್ದು ವಾಚನ ಆದರೆ ಅದರ ಅರ್ಥವನ್ನ ಕೇಳಿದರೆ ಮನಮುಟ್ಟುವಂತೆ ವಿವರಿಸತಕ್ಕಂಥದ್ದು ವಾಚನ ಆಗುತ್ತೆ, ಅದು ವ್ಯಾಖ್ಯಾನ ಆಗುತ್ತೆ. ಸೊ ರಸಭಾವಗಳು ಪಂಪನ ಕಾಲದಿಂದಲೂ ಈ ಗಮಕಿಗಳಿದ್ದು ಇದರ ಪರಿಚಯ ಇರಲಿಲ್ಲ. ಇಂದು ಪುರಾತನ ಕಾವ್ಯಗಳು ಜನರ ಮನಸ್ಸಿನಲ್ಲಿ ಇರಲು ಗಮಕಿಗಳೇ ಕಾರಣ. ಹರಿಶ್ಚಂದ್ರ ಕಾವ್ಯ, ಗಿರಿಜಾ ಕಲ್ಯಾಣೋತ್ಸವ, ಕುವೆಂಪುರವರ ರಾಮಾಯಣ ದರ್ಶನಂ ಸಹ ಗಮಕದಲ್ಲಿ ಹಾಡಿ ಪ್ರಸಿದ್ಧಿ ಗಳಿಸಿದ್ದು ಹಳೆಗನ್ನಡ, ಹೊಸಗನ್ನಡ, ನಡುಗನ್ನಡದ ಪರಿಚಯವನ್ನು ಈ ಗಮಕ ಪರಿಷತ್ ಮಾಡ್ತಾ ಇದೆ. ಅದರ ನಿಟ್ಟಿನಲ್ಲಿ ತುಮಕೂರಿನ ಗಮಕ ಭಾರತಿ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ಮತ್ತು ಜಿಲ್ಲಾ ಗಮಕ ಕಲಾ ಪರಿಷತ್ ಅವರು ಅನೇಕ ಸರಣಿ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಇವತ್ತು ನಾವು ಇಲ್ಲಿ ನಿಮಗೆ ಪರಿಚಯ ಮಾಡುತ್ತಾ ಇರುವಂತಹ ಕವಿ 15ನೇ ಶತಮಾನದಲ್ಲಿ ಜೀವಿಸಿದ್ದಂತ ತೊರವೆಯ ನರಹರಿ ಮತ್ತು ಅವನ ಕಾವ್ಯವಾದಂತ ತೊರವೆ ರಾಮಾಯಣ. ಕವಿಯ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಬೇಕು ಅಂತಂದ್ರೆ, ಕವಿ ತನ್ನ ಸ್ವಂತ ವಿಷಯವಾಗಿ ಎಲ್ಲೂ ಏನನ್ನೂ ಸಹ ಹೇಳಿಕೊಂಡಿಲ್ಲ, ಅವನ ಕಾವ್ಯವೇ ಅವನ ಬಗ್ಗೆ ಮಾತಾಡುತ್ತೆ ಅಂತ ಹೇಳ್ಬೋದು. ಆದ್ರೆ ಇವನ ಕಾವ್ಯದಲ್ಲಿ ಕುಮಾರವ್ಯಾಸನ ಪ್ರಭಾವ ಎತ್ತು ಕಾಣುತ್ತೆ. ಜೊತೆಗೆ ಅವನು ಸಹ ಕುಮಾರವ್ಯಾಸನನ್ನ ಸ್ಮರಿಸಿ ಕಾವ್ಯವನ್ನ ಆರಂಭ ಮಾಡಿರೋದ್ರಿಂದ ಕನ್ನಡದಲ್ಲಿರುವ ಪುರಾತನ ಕಾವ್ಯಗಳು, ಪುರಾಣಗಳನ್ನು ಪರಿಚಯ ಮಾಡುವುದು ಜಿಲ್ಲಾ ಗಮಕ ಪರಿಷತ್ತಿನ ಮುಖ್ಯ ಉದ್ದೇಶವಾಗಿದೆ. 15ನೇ ಶತಮಾನದ ಕವಿ ತೋರವೆ ನರಹರಿ ತನ್ನ ಸ್ವಂತಿಕೆ ಬಗ್ಗೆ ಎಲ್ಲೂ ಪ್ರಸ್ತಾಪಿಸಿಲ್ಲ. ಆದರೆ ಇವರು ಬರೆದಿರುವ ತೋರವೆ ರಾಮಾಯಣ ಅವರ ಬಗ್ಗೆ ಮಾತನಾಡುವಂತೆ ಬರೆದಿದ್ದಾರೆ. ಇವರ ಕಾವ್ಯದಲ್ಲಿ ಕುಮಾರವ್ಯಾಸರ ಪ್ರಭಾವ ಎದ್ದು ಕಾಣುವಂತಿದೆ ಎಂದರು. ಈ ಸಂದರ್ಭದಲ್ಲಿ ಗಮಕಿ ಕುಸುಮ, ಧಾರ್ಮಿಕ ಮುಖಂಡ ಶ್ರೀಧರಮೂರ್ತಿ, ಹೆಚ್ಎಲ್ ನಿವೃತ್ತ ನೌಕರ ಅಶ್ವಥಪ್ಪ, ನಿವೃತ್ತ ಶಿಕ್ಷಕರಾದ ಬಿಎ ಮುದ್ದುಮಲ್ಲಯ್ಯ, ಕೆಬಿ ಕಾಳಪ್ಪ, ಕೆಎಸ್ ಸತೀಶ್, ಕೆಟಿ ನಾಗರಾಜ್ ರಾವ್ ಹಾಜರಿದ್ದರು. ಸಿರಾಜ್ ಅಹಮದ್, ಅಮುಗ್ ಟಿವಿ, ಮಧುಗಿರಿ. ತುಮಕೂರಿನ ಸದಾಶಿವನಗರದ 2ನೇ ವೃತ್ತದಲ್ಲಿ ಬ್ಲೂಮೆಟ್ ಆಸ್ಪತ್ರೆಯನ್ನ ಡಾಕ್ಟರ್ ಅತಿಕ್ ಅಹಮದ್ ಹಾಗೂ ಡಾಕ್ಟರ್ ಮದಸಿರ್ ನೇತೃತ್ವದಲ್ಲಿ ಆರಂಭಿಸಲಾಯಿತು. Thank you.
ಈ ವೇಳೆ ಮಾತನಾಡಿದ ಇಕ್ಬಾಲ್ ಅಹಮದ್ ಮಾತನಾಡಿ, ಕಳೆದ ಎರಡು ವರ್ಷಗಳಿಂದ ಕೊರೋನಾ ಹಿನ್ನೆಲೆ ಜನರು ಹಲವಾರು ಸಮಸ್ಯೆಗಳಿಂದ ನಲುಗಿದ್ದಾರೆ. ಇಂದು ನೂತನವಾಗಿ ಆರಂಭಗೊಂಡಿರುವ ಬ್ಲೂಮೆಟ್ ಆಸ್ಪತ್ರೆಯು ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿಯೇ ಚಿಕಿತ್ಸೆ ನೀಡುವ ಉದ್ದೇಶವನ್ನು ಹೊಂದಿದೆ. ಜನಸೇವೆ ಸಿದ್ಧಗೊಂಡಿರುವ ಬ್ಲೂಮೆಟ್ ಆಸ್ಪತ್ರೆಯು ಆರಂಭಗೊಂಡಿರುವುದು ಸಂತಸದ ವಿಷಯ. ಸಾರ್ವಜನಿಕರು ಬ್ಲೂಮೆಟ್ ಆಸ್ಪತ್ರೆಯ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕು ಎಂದರು. ತುಮಕೂರು ಸದಾಶಿವನಗರದ ಎರಡನೇ ಘಟ್ಟದಲ್ಲಿ ಡಾಕ್ಟರ್ ಮುದಸ್ಸಿರ್ ಅವರು, ಡಾಕ್ಟರ್ ಅತೀಪುರ್ ರಹಮಾನ್ರವರು ಮತ್ತು ಡಾಕ್ಟರ್ ಭಟ್ಟೂರ್ ಅವರ ನೇತೃತ್ವದಲ್ಲಿ ಬ್ಲೂಮೆಡ್ ಎಂಬ ಹೆಸರಿನ ಆಸ್ಪತ್ರೆಯ ಪ್ರಾರಂಭೋತ್ಸವದ ಈ ಸಮಯ ನಿಜವಾಗ್ಲೂ ಕೂಡ ಎರಡು ವರ್ಷಗಳಿಂದ ಏನು ಕೊರೋನಾ ಮಹಾಮಾರಿ ಇತ್ತು ಅದರಲ್ಲಿ ಉಚಿತವಾಗಿ ಡಾಕ್ಟರ್ ಮುದಸ್ಸಿರ್ ಅವರು, ಭಟ್ಟೂರ್ ಅವರು, ನಮ್ಮ ಅತೀಪ್ ಸಾಹೇಬರು, ಈ ಮೂರು ಜನ ವೈದ್ಯರುಗಳು ಬೇರೆ ವೈದ್ಯರುಗಳ ಜೊತೆ ನಮಗೂ ಕೂಡ ಎಲ್ಲ ನನ್ನ ಜೊತೆ ಇದ್ದು ಬಡವರ ಅಶಕ್ತರ ಮತ್ತು ರೋಗ ಅನುಗುಣಗೊಂಡು ಯಾರು ಉಚಿತವಾಗಿ ಆರೋಗ್ಯವನ್ನು ಪಡೆದುಕೊಳ್ಳದೆ ವಂಚಿತರಾಗ್ತಿದ್ರು ಅಂಥವ್ರಿಗೆಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಈ ದಿನ ಇವರು ಒಂದು ಹೊಸ ಆಸ್ಪತ್ರೆಯನ್ನು ಈ ದಿನ ತುಮಕೂರು ನಗರದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದು ಸ್ನೇಹಜೀವಿ ಆಸ್ಪತ್ರೆ, ಬಡವರ ಸ್ನೇಹಿ ಆಸ್ಪತ್ರೆ ಅಂತ ನಾನು ಹೇಳಕ್ಕೆ ಭಾವಿಸ್ತೇನೆ. ಕಾರಣ ಇಷ್ಟೇ, ಇವರೆಲ್ಲ ಮನಸ್ಸುಗಳು ತುಂಬ ಮೃದು, ಬಡವರ ಬಗ್ಗೆ ಕಾಳಜಿ ವಹಿಸುವಂಥ ವೈದ್ಯರುಗಳು. ಇವರು ಇವರಿಗೆ ಈ ದಿನ ದೇವರು ಶುಭ ಮಾಡಲಿ ಮತ್ತು ಇನ್ನು ಮುಂದೆ ಇವರ ಕಡೆಯಿಂದ ಇನ್ನೂ ಹೆಚ್ಚಿನ ಸೇವೆ ಜನತೆ ಪಡ್ಕೊಳ್ಳುವಂತಾಗಲಿ ಮತ್ತು ಇವರಿಗೆ ಯಶಸ್ಸು ಆ ದೇವರು ಕರುಣಿಸಲಿ ಅಂತ ಈ ದಿನ ನಾನು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತೇನೆ. ನಂತರ ಡಾಕ್ಟರ್ ರೆಹಮಾನ್ ಮಾತನಾಡಿ, ಬ್ಲೂಮೆಟ್ ಆಸ್ಪತ್ರೆಯು ಪ್ರಾರಂಭಿಸಿರುವುದು ಸಂತಸ ತಂದಿದೆ. ಈ ಆಸ್ಪತ್ರೆಯಲ್ಲಿ ನಾವು ಸಾರ್ವಜನಿಕರ ಹಿತಾದೃಷ್ಟಿಯಿಂದ ಆರಂಭಿಸಲಾಗಿತ್ತು. ಇಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲಾ ತರಹದ ಸೇವೆಗಳನ್ನು ಇಲ್ಲಿ ಆರಂಭಿಸಲಾಗಿದ್ದು ಎಲ್ಲಾ ವರ್ಗದ ಜನರಿಗೆ ಸೇವೆಯನ್ನು ಒದಗಿಸಲಾಗುತ್ತದೆ ಎಂದರು. ಎಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳು. ಎಲ್ಲರೂ ಜನರಿಗೆ ಒಂದು ಖುಷಿಯಾದ ಸುದ್ದಿ, ನಾವು ಮೂರು ಜನ ಡಾಕ್ಟರ್ ಸೇರಿ, ಡಾಕ್ಟರ್ ಮುದಸ್ಸಿರ್ ಮತ್ತು ಡಾಕ್ಟರ್ ಭಟ್ಟು ಮತ್ತು ನಾನು ಸೇರಿ ಒಂದು ಸಣ್ಣವಾದ ಒಂದು 30-bedded ಹಾಸ್ಪಿಟಲನ್ನು ಶುರು ಮಾಡ್ತಾ ಇದ್ದೀವಿ. ಈ ಹಾಸ್ಪಿಟಲಲ್ಲಿ ನಾವು ಜನರಿಗೆ ಆದಷ್ಟು ಸೇವೆ ಮಾಡಲು ನಾವು ಬದ್ಧರಾಗಿರುತ್ತೇವೆ. ಇಲ್ಲಿ ಎಲ್ಲ ಥರ ಸೇವೆಗಳು ಇರುತ್ತವೆ. ಫಿಸಿಯೋಥೆರಪಿ ಎಕ್ಸ್ರೇ ಮತ್ತು ಗೈನಕಾಲಜಿ ಡಿಪಾರ್ಟ್ಮೆಂಟ್ ಮತ್ತು ಆರ್ಥೋಪೆಟಿಕ್ಸ್ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ಥರದ ಸೇವೆಗಳನ್ನು ನಾವು ಶುರು ಮಾಡ್ತಾ ಇದ್ದೇವೆ. ನಮ್ಮ ಈ ಬ್ಲೂಮೆಟ್ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಹಲವಾರು ಸೌಲಭ್ಯಗಳನ್ನು ಒದಗಿಸಲಾಗಿದ್ದು ಉತ್ತಮ ಐಸಿಯುಯಿಂದ ಹಿಡಿದು ಎಲ್ಲ ವಿವಿಧ ಸ್ಕ್ಯಾನಿಂಗ್ಗಳನ್ನು ಮಾಡಲಾಗುತ್ತದೆ. ನಮ್ಮ ಈ ಆರೋಗ್ಯ ಸೇವೆಯನ್ನು ಪ್ರತಿಯೊಬ್ಬ ನಾಗರಿಕನು ಉಪಯೋಗಿಸಿಕೊಳ್ಳಬೇಕು. ಜನಸಾಮಾನ್ಯರ ಹಿತಾದೃಷ್ಟಿಯಿಂದ ಈ ಆಸ್ಪತ್ರೆಯನ್ನು ಪ್ರಾರಂಭಿಸಲಾಗಿದೆ ಎಂದರು. ಮೈ ನೇಮ್ ಇಸ್ ಡಾಕ್ಟರ್ ಮುದಸ್ಸಿರ್ ಹಬೀಬ್ ಅಂಡ್ ವಿ ಇನ್ಕ್ಲೂಡಿಂಗ್ ಮಿಸ್ಟರ್ ಅತೀಪುರ್ ರಹಮಾನ್ ಅಂಡ್ ಡಾಕ್ಟರ್ ಭಟ್ಟು ವಿ ಆರ್ ಕಮಿಂಗ್ ಅಪ್ ವಿತ್ 30-bedded ಹಾಸ್ಪಿಟಲ್ Tumkur city, which has the latest all the amenities such as ICU, X-ray facility, physiotherapy, laboratory, pharmacy, we have departments such as gynec department, orthopedics, ENT, general medicine, dermatology and other allied subjects. We are trying to make our hospital a 24 hours hospital which will serve the people for next 365 days. ಇನ್ನು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇಕ್ಬಾಲ್ ಅಹಮದ್, ಡಾಕ್ಟರ್ ಮದ್ಸಿರ್, ಡಾಕ್ಟರ್ ರೆಹಮಾನ್ ಹಾಗೂ ಹಲವಾರು ಗಣ್ಯರು ಪಾಲ್ಗೊಂಡು ಬ್ಲೂಮೆಟ್ ಆಸ್ಪತ್ರೆ ಆರಂಭಕ್ಕೆ ಶುಭ ಕೋರಿದರು. ಕ್ಯಾಮರಾಮನ್ ಚೇತನ್, ಅಮೋಕ್ ಟಿವಿ, ತುಮಕೂರು. ಭೂಮಿ ಮೇಲಿರುವ ಪ್ರತಿಯೊಬ್ಬ ಆರೋಗ್ಯವಂತ ನಾಗರಿಕನು ರಕ್ತದಾನ ಮಾಡುವುದು ಅವಶ್ಯಕ. ರಕ್ತದಾನ ಮಾಡಿದಾಗ ತನ್ನಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗೋದಕ್ಕೆ ಕಾರಣವಾಗುತ್ತೆ ಅಂತ ನಿವೃತ್ತ ಉಪನ್ಯಾಸಕ ರವಿಮೋಹನ್ ರೆಡ್ಡಿ ತಿಳಿಸಿದ್ದಾರೆ. ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿಯ ಸರ್ವೋದಯ ಪ್ರೌಢಶಾಲೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಆಯೋಜಿಸಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಪಂಚದಲ್ಲಿ ರಕ್ತದ ಕೊರತೆ ಎದ್ದು ಕಾಣುತ್ತಾ ಇದೆ. ಅಪಘಾತ, ಹೆರಿಗೆ, ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ರಕ್ತ ಅವಶ್ಯಕತೆ ಬೀಳುತ್ತದೆ ಎಂದರು. ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊಡಗೇನಹಳ್ಳಿ ವಲಯ ಮಧುಗಿರಿ ತಾಲೂಕು ತುಮಕೂರು ಭಾರತೀಯ ರೆಡ್ ಕ್ರಾಸ್ ನಿಧಿ ಬೆಂಗಳೂರು ಸರ್ವೋದಯ ವಿದ್ಯಾಸಂಸ್ಥೆ ಕೊಡಗೇನಹಳ್ಳಿ ಇವರ ಸಹಯೋಗದೊಂದಿಗೆ ಈ ದಿನ ಈ ಉಚಿತ
ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಲಾಗಿದೆ. ಇದನ್ನು ರಕ್ತದಾನ ಶಿಬಿರಕ್ಕೆ ಹೆಚ್ಚಿನ ಜನ ಆಸಕ್ತಿಯಿಂದ ಬರ್ತಾಯಿದ್ದಾರೆ. ಇದು ತುಂಬ ಸಂತೋಷ, ಇದು ಒಳ್ಳೆಯ ಕೆಲಸ. ಇಂತಹ ಸತ್ಕಾರ್ಯಗಳಲ್ಲಿ ಎಲ್ಲರೂ ಭಾಗವಹಿಸಿ ಒಂದು ರೀತಿ ಆರೋಗ್ಯ ಸ್ಥಿತಿಯನ್ನು ಸರಿಪಡಿಸಬೇಕಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳ. ಕಾರ್ಯಕ್ರಮ ಯಾಕಂದರೆ ಇವಾಗ ಅನೇಕ ಜನರಿಗೆ ಅಪಘಾತಗಳು ಅಥವಾ ಬೇರೆ ಕಾರಣಗಳಿಂದ ರಕ್ತದ ಕೊರತೆ ಜಾಸ್ತಿ ಇರುತ್ತೆ. ಆ ರಕ್ತದ ಕೊರತೆಯನ್ನು ಈ ನಮ್ಮ ಯುವ ಜನಾಂಗದಲ್ಲಿ ಸುಮ್ಮನೆ ಇದ್ದುಕೊಂಡು ಅವರಿಗೆ ರಕ್ತವನ್ನು ಕೊಡ್ತಕ್ಕಂಥ ಪರಿಜ್ಞಾನನೇ ಇರಲ್ಲ. ಆದ್ದರಿಂದ ಇಂತಹ ಸೇವೆಯನ್ನು ಒಂದು ಸರ್ವಿಸನ್ನು ಮಾಡಲಿ, ಇಂತಹ ಕೆಲಸಗಳಲ್ಲಿ ಭಾಗವಹಿಸಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ರವಿಮೋಹನ್ ರೆಡ್ಡಿ. ಇಲ್ಲಿ ನಿವೃತ್ತ ಉಪನ್ಯಾಸಕರಾಗಿದ್ದೇನೆ. ಈಗ ಈ ಸಂಸ್ಥೆಯ ಖಜಾಂಚಿಗಳಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ರಕ್ತದ ಕೊರತೆ ಎದುರಾಗಬಾರದು ಅಂತ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದಲ್ಲಿ ರಕ್ತ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ರಕ್ತದಾನ ಮಾಡುವುದರಿಂದ ಶಾರೀರಿಕ ಆರೋಗ್ಯ ಉತ್ತಮವಾಗಿರುತ್ತದೆ. ಪ್ರತಿಯೊಬ್ಬರೂ ರಕ್ತದಾನ ಮಾಡುವುದು ರೂಢಿಸಿಕೊಳ್ಬೇಕು ಅಂತ ಕರೆ ನೀಡಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕ ಸುರೇಶ್, ಮನುಷ್ಯ ತಾನು ಮಾಡುವ ಎಲ್ಲ ದಾನ ಧರ್ಮಗಳಿಗಿಂತ ರಕ್ತದಾನ ಅತಿ ಮುಖ್ಯವಾದದ್ದು. ಆದ್ದರಿಂದ ನಮ್ಮ ಸಂಸ್ಥೆ ವತಿಯಿಂದ ಗ್ರಾಮಸ್ಥರ ಸಹಕಾರದೊಂದಿಗೆ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಉತ್ತಮ ಸಹಕಾರ ಮತ್ತು ಬೆಂಬಲ ವ್ಯಕ್ತವಾಗಿರುವುದು ಖುಷಿ ತಂದಿದೆ ಎಂದರು. ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯ ಸಂಚಾಲಕ ಶ್ಯಾಮ್ ಸುಂದರ್, ಯೋಜನಾಧಿಕಾರಿ ದಿನೇಶ್ ಕುಮಾರ್, ಸಿಬ್ಬಂದಿಗಳಾದ ನಂಜಮ್ಮ, ಯಶೋಧ ಹಾಜರಿದ್ದರು. ಸಿರಾಜ್ ಅಹಮದ್, ಅಮುಕ್ ಟಿವಿ, ಮಧುಗಿರಿ. ಕೋಲಾರದ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕೊಳತೂರು ಗ್ರಾಮದಲ್ಲಿ ತೈಲೇರಿಯಾ ಕಾಯಿಲೆಯಿಂದ 12 ಹಸುಗಳು ಸಾವನ್ನಪ್ಪಿದ ಘಟನೆ ಕಳೆದ 20 ದಿನಗಳ ಅಂತರದಲ್ಲಿ ನಡೆದಿದೆ. ಕಳೆದ 20 ದಿನದಿಂದ ಇವತ್ತಿನವರೆಗೂ 12 ಹಸುಗಳು ಸಾವನ್ನಪ್ಪಿದ್ದು 15ಕ್ಕೂ ಹೆಚ್ಚು ಹಸುಗಳು ಇನ್ನೂ ಅನಾರೋಗ್ಯದಿಂದ ಬಳಲುತ್ತಿದೆ. ಗ್ರಾಮಕ್ಕೆ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಔಷಧಿ ನೀಡಿದರು. ಆದರೂ ಹಸುಗಳ ಸಾವು ಇನ್ನೂ ನಿಂತಿಲ್ಲ. ಗ್ರಾಮದಲ್ಲಿ ಅನಾರೋಗ್ಯಕ್ಕೆ ತುತ್ತಾದ ಹಸುಗಳು ಮೇವು ಸೇವಿಸದೆ ನಿಶಕ್ತಿಯಿಂದ ಸಾವನ್ನಪ್ಪುತ್ತಿದ್ದು, ಹಸುಗಳ ಸಾಲು ಸಾಲು ಸಾವಿನಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಗ್ರಾಮದಲ್ಲೇ ಪಶು ಇಲಾಖೆಯ ಕ್ಯಾಂಪ್ ಹಾಕಿ ಕಾಯಿಲೆ ಗುಣಪಡಿಸಲು ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದು, ಇಂದು ಭಾನುವಾರ ಹಿನ್ನೆಲೆ ನಾಳೆ ಗ್ರಾಮಕ್ಕೆ ಭೇಟಿ ನೀಡುವುದಾಗಿ ಪಶು ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿ ಉತ್ತರ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಗ್ರಾಮಸ್ಥರು ಹಸುಗಳ ಅನಾರೋಗ್ಯಕ್ಕೆ ನಿವಾರಿಸುವಂತೆ ಆಗ್ರಹಿಸಿದರು. ತಾಲೂಕಿನ ಕೊಳತೂರು ಗ್ರಾಮದಲ್ಲಿ ಮೈನು ಎಲ್ಲರೂ ಹೈನುಗಾರಿಕೆಯನ್ನೇ ನಂಬಿಕೊಂಡಿದ್ದಾರೆ. ಕಳೆದ 20 ದಿನಗಳಿಂದ ಸತತವಾಗಿ 10 ಹಸುಗಳು ತೀರಿಕೊಂಡಿದೆ. ಇವತ್ತಿನ ಬೆಳಗ್ಗೆ ಇನ್ನು 2 ಹಸುಗಳು ತೀರಿಕೊಂಡಿದ್ದು, ಇನ್ನು 15 ಹಸುಗಳು ತುಂಬ ಅನಾರೋಗ್ಯದಿಂದ ಬಳಲುತ್ತಿದೆ. ವೈದ್ಯಾಧಿಕಾರಿಗಳು ಸತತವಾಗಿ ಬಂದು ಪರಿಶೀಲನೆ ಮಾಡುತ್ತಿದ್ದರೂ ಸಹ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಯಾವುದೇ ಹಸು ಗುಣಮುಖವಾಗಿಲ್ಲ ಇದುವರೆಗೂ. ಇದನ್ನು ಕೂಡಲೇ ಗಂಭೀರವಾಗಿ ಪರಿಗಣಿಸಿ ಈ ಸಮಸ್ಯೆಯನ್ನು ಪರಿಹರಿಸಬೇಕಾಗಿ ಕೊಳತೂರು ಗ್ರಾಮಾಂತರದಿಂದ ವಿನಂತಿಯನ್ನು ಸಲ್ಲಿಸುತ್ತಿದ್ದೇವೆ. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಕೇಂದ್ರ ಸರ್ಕಾರ ತಂದಿರುವಂತಹ ಇ ಆಡಳಿತ ಯೋಜನೆಯ ಭಾಗವಾಗಿ ಪ್ರಾರಂಭಿಸಿರುವಂತಹ ಸೈಬರ್ ಸೇವಾ ಸಿಂಧು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ನಾಗರಿಕರಿಗೆ ಲಭ್ಯ ಇರುವ ಸೇವೆಗಳಿಗೆ ಕಡಿವಾಣ ಇಲ್ಲದ ಕಾರಣ ಈ ಸೈಬರ್ ಕೇಂದ್ರಗಳು ಬೇಕಾಬಿಟ್ಟಿ ಹಣ ವಸೂಲಿಗೆ ಇಳಿದಿದೆ. ಸರ್ಕಾರ ನಿಗದಿಪಡಿಸಿರುವ ದರಕ್ಕಿಂತ ಹಲವು ಪಟ್ಟು ಹೆಚ್ಚಾಗಿ ಹಣ ವಸೂಲಿ ಮಾಡುವಂತಹ ಮೂಲಕ ಇ ಆಡಳಿತದ ಉದ್ದೇಶವನ್ನೇ ಬುಡಮೇಲು ಮಾಡ್ತಾ ಇದೆ. ಹಾಗಾದರೆ ಅದೆಲ್ಲಿ ಈ ಘಟನೆ ನಡೆದಿದೆ? ನಮ್ಮ ವರದಿಗಾರ ಒಂದು ವಿಶೇಷ ವರದಿಯನ್ನ ಸಲ್ಲಿಸಿದ್ದಾರೆ, ಇಲ್ಲಿದೆ ನೋಡಿ. ಅಸಂಘಟಿತ ಕಾರ್ಮಿಕರಿಗೆ ಸಿಗುವ ಎಲ್ಲ ಸೌಲಭ್ಯಗಳು ಒಂದೇ ಕಾರ್ಡಿನಲ್ಲಿ ಪಡೆಯಲಿ ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಸೇವಾ ಸಿಂಧು ಯೋಜನೆಯು ರಾಷ್ಟ್ರೀಯ ಇ ಆಡಳಿತ ಯೋಜನೆಯ NEGP 31 ಮಿಷನ್ ಮೋಡ್ ಯೋಜನೆಗಳ ಭಾಗವಾಗಿಸಿದೆ. ಭಾರತ ಸರ್ಕಾರದ ವಿದ್ಯುನ್ಮಾನ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆಯು ಈ ಯೋಜನೆಯ ನೋಡಲ್ ಇಲಾಖೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ರಾಜ್ಯ ಸರ್ಕಾರ ಅಥವಾ ಗೊತ್ತುಪಡಿಸುವ ಏಜೆನ್ಸಿಗಳು ಈ ಯೋಜನೆಯನ್ನ ಅನುಷ್ಠಾನಗೊಳಿಸುತ್ತವೆ. ಹೀಗೆ ಸೇವೆ ನೀಡಲು ಮುಂದಾಗುವ ಏಜೆನ್ಸಿ ಅಥವಾ ಸೇವಾ ಕೇಂದ್ರಗಳು ಸೇವೆಯನ್ನ ಮರೆತು ಸುಲಿಗೆಗೆ ಇಳಿದಿರುವುದರಿಂದ ಜನಸಾಮಾನ್ಯರಿಗೆ ಇವು ಹೊರೆಯಾಗಿ ಪರಿಮಳಿಸಿವೆ. ಇಲಾಖೆಗಳ ದಕ್ಷತೆಯನ್ನು ಹೆಚ್ಚಿಸುವ ಎಂಬ ಘನ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತಂದಿದೆ. ಇಂತಹ ಮಹೋನ್ನತ ಯೋಜನೆಯನ್ನು ಖಾಸಗಿ ಸಂಸ್ಥೆ ವ್ಯಕ್ತಿಗಳಿಗೆ ನೀಡಿರುವ ಕಾರಣ ಅವರು ಸೇವೆಗಿಂತ ಹಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದು ಪ್ರತಿಯೊಂದಕ್ಕೂ ದುಬಾರಿ ಹಣ ವಸೂಲಿ ಮಾಡುತ್ತಿದ್ದಾರೆ.
ಕೇಂದ್ರ ಸರ್ಕಾರ ಅಸಂಘಟಿತ ಕಾರ್ಮಿಕರನ್ನ ಒಂದೇ ಸೂರಿನಡಿ ತಂದು ಅವರಿಗೆ ಕಾಲಕಾಲಕ್ಕೆ ಸರ್ಕಾರಗಳಿಂದ ದೊರೆಯುವ ಸೌಲಭ್ಯ ನೇರ ಫಲಾನುಭವಿಯ ಖಾತೆಗೆ ಸೇರುವಂತೆ ಮಾಡಲು ರೂಪಿಸಿರುವ ಯೋಜನೆ ಇದಾಗಿದೆ. ಕಾರ್ಮಿಕ ಇಲಾಖೆ ಮಾಹಿತಿ ಪ್ರಕಾರ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಈ ಶ್ರಮ ಪಡೆಯಬಹುದು ಎಂದಿದೆ. ಆದರೆ ಸೈಬರ್ ಕೇಂದ್ರ, ಸಾಮಾನ್ಯ ಸೇವಾ ಕೇಂದ್ರ ಹಾಗೂ ಸೇವಾ ಸಿಂಧು ಕೇಂದ್ರಗಳಲ್ಲಿ ನಾಗರಿಕರಿಂದ 150 ರೂಪಾಯಿಯಿಂದ 250 ರೂಪಾಯಿ ಪಡೆದು ಮಾಡಿಕೊಡುತ್ತಿವೆ. ಇದು ಸರ್ಕಾರಿ ಆದೇಶದ ಉಲ್ಲಂಘನೆಯಲ್ಲವೇ ಎಂದರೆ ಅಂಗಡಿಗಳ ಮಾಲೀಕರು ಏನಂತಾರೆ ನೀವೇ ಕೇಳಿ. ಏನೇನು ಬೇಕು? ಇಶ್ರಮ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ಲಿಂಕ್ ಆಗಿದೆ. ಅದು ಫ್ರೀ ಅಂತೈತೆ, ನಿಮಗೆ ಸುರಕ್ಷತೆ ಅಂತಾರೆ. ಅಂದರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ರಿಜಿಸ್ಟ್ರೇಷನ್ ಫ್ರೀ. ನಾವು ಸೈಬರಲ್ಲಿ ಅಪ್ಲೈ ಮಾಡೋದಕ್ಕೆ ಸೈಬರ್ ಚಾರ್ಜ್ ಆನ್ಲೈನ್ ಹಂಗಲ್ಲದೆ ಕಾರ್ಡ್ ಇಲ್ಲೇ ಮಾಡಿಸ್ಕೊಳ್ಳಿ ಫ್ರೀ ಅಂತ ಡಿ ಸಿ ಅವ್ರು ಹೇಳ್ತಾರೆ. ನೀವು ನೋಡಿದ್ರೆ 250 ಅಂತ ಇರಲಿಂಗೆ ಇಲ್ಲಿ ಮಾಡಿಸ್ಕೊಳ್ಳಿ. ಅಲ್ಲಮ್ಮ, ಸೈಬರ್ಮ್ ಕಾರ್ಡು ಕೇಂದ್ರ ಸರ್ಕಾರದ ಯೋಜನೆ. ಆ ಕಾರ್ಡ್ ಮಾಡಿಸೋದಕ್ಕೆ ಎಲ್ಲೋ ಕೇಳಿ ಫ್ರೀಯಾಗಿ ಮಾಡಿಕೊಡ್ತಾರೆ. ಫ್ರೀಯಾಗಿ ಅಂದರೆ ಫ್ರೀಯಾಗಿ ಅಪ್ಲೈ ಮಾಡೋದಕ್ಕೆ, ಈಗ ನಾವು ಆನ್ಲೈನಲ್ಲಿ ಅಪ್ಲೈ ಮಾಡೋದಕ್ಕೆ ಅದಕ್ಕೆ ತೆಗೆದುಕೊಡೋದಕ್ಕೆ ಲ್ಯಾಮಿನೇಷನ್ ಕರೆಂಟ್ಗೆ ನೆಟ್ಗೆ ಬಿಲ್ ಅದಕ್ಕೆ ಅಮೌಂಟ್ ಪೇ ಮಾಡೋದು. ಅಲ್ಲ ಆಯಿತು, ಇಲ್ಲಣ್ಣ 14 ರೂಪಾಯಿ ಕೊಡ್ತಾರಲ್ಲ. ವೆಬ್ಸೈಟ್ ಗೌರ್ಮೆಂಟ್ ಕೈಯಿಂದ ಫ್ರೀ ಇರುತ್ತೆ, ಬಟ್ ನಾವು ಅಪ್ಲೈ ಮಾಡೋದಕ್ಕೆ ಚಾರ್ಜ್ ಮಾಡ್ತೀವಿ. ಅದು ಆದರೂ ದುಬಾರಿ ಅಲ್ಲ, 200 ರೂಪಾಯಿ. 100 ರೂಪಾಯಿ ಗೊತ್ತಿರೋರಿಗೆ ಆದರೆ 150. ನಮಗೆ ಗೊತ್ತಿರೋದಲ್ಲ ಪೇ, ಯಾರು ಗೊತ್ತಿರ್ತಾರೆ ನಿಮಗೆ ಪಾಪ ಜಾಸ್ತಿ ಅಲ್ವಾ? ಏನಿಲ್ಲ ಸರ್. ಈ ಶ್ರಮ್ ಕಾರ್ಡ್ ಮಾಡಿಸಲು ಹಲವಾರು ಸೈಬರ್ ಮತ್ತು ಸೇವಾ ಸಿಂಧು ಅಂಗಡಿಗಳನ್ನು ಹುಡುಕಿ ಒಂದು ಕಡೆ ಕೇಳಿದರೆ ಒಂದು ಕಾರ್ಡಿಗೆ 300 ಕೇಳ್ತಾರೆ, ಇನ್ನೊಂದು ಕಡೆ 200 ಕೇಳ್ತಾರೆ. ಆದರೆ ನಾವು ಚಿಕ್ಕಬಳ್ಳಾಪುರ ಎಲ್ಲ ಅಂಗಡಿಗಳು ಸುತ್ತಿ ಕೊನೆಗೆ 1,000 ರೂಪಾಯಿವರೆಗೂ ಕೊಟ್ಟು ನಮ್ಮ ಕುಟುಂಬದವರಿಗೆಲ್ಲ ಮಾಡಿಸಿದ್ದೇವೆ. ಕೂಲಿ ನಾಲಿ ಮಾಡಿ ತಿನ್ನುವ ಜೀವನ ನಮ್ಮದು. ಆದರೆ ಈ ಶ್ರಮ್ ಮಾಡಿಸಲು ಕೇಂದ್ರ ಸರ್ಕಾರ ಫ್ರೀ ಅಂತ ಹೇಳಿದೆ. ಆದರೆ ಈ ಸೈಬರ್ ಮಾಲೀಕರು ಈ ತರಹ ಕೂಲಿ ಕಾರ್ಮಿಕರ ಬಳಿ ಹಣ ಕಿತ್ತು ತಿಂದರೆ ನಮ್ಮ ಗತಿಯೇನು? ಜಿಲ್ಲಾಡಳಿತ ಇದರ ಬಗ್ಗೆ ಕ್ರಮ ತೆಗೆದುಕೊಂಡು ಬಡಬಗ್ಗರಿಗೆ ಅನುಕೂಲ ಮಾಡಿಕೊಟ್ಟು ಹೆಚ್ಚು ದುಡ್ಡು ವಸೂಲಿ ಮಾಡುತ್ತಿರುವ ಸೈಬರ್ ಸೇವಾ ಸಿಂಧು ಕೇಂದ್ರಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಕಾರ್ಮಿಕ ವೆಂಕಟೇಶ್ ಆರೋಪಿಸಿದರು. ಇದು ಸೇವಾ ಸಿಂಧು ಅಂತ ಕಾರ್ಡ್ ಮಾಡ್ಸಕ್ಕೆ ಹೋದ್ವಿ ನಾವು ಸೈಬರ್ ಹತ್ರ, ಇದು ಸರ್ಕಾರದಿಂದ ಫ್ರೀ ಅಂತ ಹೇಳಿದ್ದಾರೆ. ನಾವು ಸೈಬರ್ಗಳ ಹತ್ರ ಹೋಗಿ ಕೇಳಿದ್ರೆ ಅವರು 300-400 ಹೇಳ್ತಾ ಇದ್ದಾರೆ, ಕಡಿಮೆ ಮಾಡೋ ಅಂತ ಎಷ್ಟು ಕೇಳಿದ್ರು ಮಾಡ್ತಾ ಇದ್ದಾರೆ ಅವರು. ನಾವು ಕೂಲಿ ಮಾಡೋದು 100-200 ಕೂಲಿ ಮಾಡ್ತೀವಿ. 100-200 ಕೂಲಿ ಮಾಡೋ ಅವ್ರಿಗೆ ಒಂದು 2 ದಿನದ ಕೂಲಿ ಕೊಟ್ಬಿಟ್ಟು ನಾವೇನು ಸರ್ ಮಾಡೋದು? ನಾವು ಮನೆಗಳಲ್ಲಿ 5-6 ಜನ ಕೂಲಿ ಮಾಡೋರಿದ್ದೀವಿ. 5-6 ಕಾರ್ಡ್ಗೆ ಸುಮಾರು 1,000 ರೂಪಾಯಿ ಆಗುತ್ತೆ. ನಾವು ಎಲ್ಲಿಂದ ತಂದು ಕೊಡ್ಬೇಕು ಸರ್ ಇವರಿಗೆ? ಇವ್ರು ನೋಡಿದ್ರೆ ಬಿಲ್ಕುಲ್ ಆಗೋಲ್ಲ, 300-400 ಕೇಳ್ತಾ ಇದ್ದಾರೆ. ನಾವು ಎಲ್ಲಿಂದ ತಂದು ಕೊಡ್ಬೇಕು ಇವರಿಗೆ? ದಯವಿಟ್ಟು ಸರ್ಕಾರದವರು ಈ ಕಾರ್ಡ್ಗಳ ಬಗ್ಗೆ ತನಿಖೆ ಮಾಡಿ ಸೈಬರ್ಗಳವ್ರಿಗೆ ಕಡಿವಾಣ ಹಾಕ್ಬೇಕಂತ ದಯವಿಟ್ಟು ಕೇಳ್ಕೊತಾ ಇದ್ದೀವಿ. ಹೇಳ್ರಿ, ಸರ್ಕಾರದವರು ನಮ್ಮಂಥ ಬಡವ್ರಿಗೋಸ್ಕರ ಈ ಕಾರ್ಡ್ ಉಪಯೋಗ ಆಗಲಿ ಅಂತ ಇದು ಮಾಡಿದ್ದಾರೆ. ನಮ್ಮಂಥ ಬಡವ್ರಿಗೆ ಇಷ್ಟು ದುಡ್ಡು ಕೇಳಿದ್ರೆ ನಾವು ಮಾಡಿಸ್ಕೊಳಕ್ಕಾಗಲಿಲ್ಲ. ಆದ್ದರಿಂದ ದುಡ್ಡಿರೋ ಅಂತಕ್ಕಂಥವ್ರು ಮಾಡಿಸ್ಕೊತಾ ಇದ್ದಾರೆ. ನಮ್ಮಂಥ ಕೂಲಿ ಕಾರ್ಮಿಕರು ಮಾಡಿಸ್ಕೊಂಡ್ರೆ ಹಾಗೆ ಉಳಿತಾ ಇದ್ದಾರೆ. ದಯವಿಟ್ಟು ಸರ್ಕಾರದವರು ಈ ಕಾರ್ಡ್ಗಳ ಬಗ್ಗೆ ಆದಷ್ಟು ತನಿಖೆ ಮಾಡಿಸ್ಬೇಕು. ಜಿಲ್ಲಾಡಳಿತ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಜಿಲ್ಲಾಡಳಿತ ನೋಡಿ ಇಂಥ ಸೈಬರ್ಗಳವ್ರಿಗೆ ಕಡಿವಾಣ ಹಾಕ್ಬೇಕು. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಒಟ್ಟಿನಲ್ಲಿ ಸರ್ಕಾರಗಳು ಜನರಿಗೆ ಸೌಲಭ್ಯಗಳನ್ನು ತಲುಪಿಸಲು ಸುಲಭ ಸರಳೀಕರಣದ ಮಾರ್ಗಗಳನ್ನು ಹುಡುಕಿ ಮನೆ ಬಾಗಿಲಿಗೆ ತಲುಪಿಸುವ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ಮಾಡುತ್ತಿದ್ದರೆ ಸೇವೆ ಹೆಸರಿನಲ್ಲಿ ಈ ಸೈಬರ್ ಸೇವಾ ಕೇಂದ್ರಗಳು ಜನರಿಂದ ಸುಲಿಗೆ ಮಾಡಿ ದಂಧೆ ಮಾಡಿಕೊಳ್ಳುವುದು ಹೇಗೆ ಅನ್ನೋ ದಾರಿಗಳನ್ನೇ ಹುಡುಕುತ್ತಿರುತ್ತವೆ. ಇಂತಹ ದಂಧೆಕೋರರಿಗೆ ಜಿಲ್ಲಾಡಳಿತ ಅಥವಾ ಸಂಬಂಧಪಟ್ಟ ಇಲಾಖೆಗಳು ಆಗಾಗ ಹಠಾತ್ ಬೇಡಿಕೊಟ್ಟು ಇವರ ಸೇವೆ ಸಾಮಾನ್ಯ ಜನರಿಗೆ ಎಷ್ಟು ಮಾತ್ರ ಸಿಗ್ತಾ ಇದೆ ಅನ್ನೋದನ್ನು ಚೆಕ್ ಮಾಡಿ ಇಂಥವರ ಏಜೆನ್ಸಿಗಳನ್ನು ಕಿತ್ತು ಒಂದಷ್ಟು ದಿನ ಮಾವನ ಮನೆಗೆ ಕಳುಹಿಸಿ ಕಂಬಿ ಎಣಿಸುವ ಕೆಲಸಕ್ಕೆ ಮುಂದಾದರೆ ಉಳಿದವರಾದರೂ ನೆಟ್ಟಗೆ ಕೆಲಸ ಮಾಡುತ್ತವೆ ಅಲ್ವೇ? ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಮಾನವನಿಗೆ ಜೀವನದಲ್ಲಿ ದೇವರ ಮೇಲೆ ಶ್ರದ್ಧೆ ಮತ್ತು ಭಕ್ತಿ ಬಹಳ ಮುಖ್ಯ. ಹಾಗೆ ನಾವು ಮಾಡುವಂತಹ ಕೆಲಸದಲ್ಲಿ ದೇವರನ್ನ ಕೂಡ ಕಾಣಬೇಕು. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿರೋ ದೇವಾಲಯಗಳ ಸರ್ವತೋಮುಖ ಅಭಿವೃದ್ಧಿಗೆ ನನ್ನ ಸಹಕಾರ ಎಂದೆಂದಿಗೂ ಇರುತ್ತೆ ಅಂತ ಕೋಲಾರದಲ್ಲಿ ಎಲ್ಜಿ ಫೌಂಡೇಶನ್ನ ಸಂಸ್ಥಾಪಕರಾದ ಎಂ ಲಕ್ಷ್ಮಣ್ ಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.
ತಾಲೂಕಿನ ವೆಮಗಲ್ ಹೋಬಳಿಯ ರಾಂಪುರದಲ್ಲಿ ನೂತನವಾಗಿ ನಿರ್ಮಿಸಿರುವ ಅಭಯ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವಾಲಯವನ್ನು ವೀಕ್ಷಣೆ ಮಾಡಿ ದೇವಾಲಯಕ್ಕೆ 75,000 ರುಗಳ ಚೆಕ್ ನೀಡಿ ಭಕ್ತಿ ಪರವಶರಾದರಲ್ಲದೆ ಮುಂದಿನ ದಿನಗಳಲ್ಲಿ ರಾಂಪುರ ಗ್ರಾಮಕ್ಕೆ ಬೇಕಾಗಿರುವ ಮೂಲಭೂತ ಸವಲತ್ತುಗಳನ್ನು ಒದಗಿಸುತ್ತೇನೆ, ಗ್ರಾಮದಲ್ಲಿ ಏನೇ ಸಮಸ್ಯೆ ಇದ್ದರೂ ನನ್ನ ಗಮನಕ್ಕೆ ತನ್ನಿ, ಕೂಡಲೇ ಬಗೆಹರಿಸುತ್ತೇನೆ ಎಂದರು. ಸಮಾಜ ಸೇವಕ, ಅಪ್ಪಟ ದೈವ ಭಕ್ತ, ಬಡವರ ಬಂಧು, ದೀನ ದಲಿತರ ನಾಯಕ, ಸದಾ ದೇಶ ಸೇವೆ, ಬಡವರ ಬಗ್ಗೆ ಆಲೋಚಿಸುವ ನಾಯಕರಾದ ಎಂ ಲಕ್ಷ್ಮಣ್ ಗೌಡರ ಉದಾರತೆಯನ್ನ ಕಂಡು ಊರಿನ ಯುವ ಮುಖಂಡರಾದ ದೇವರಾಜು ಮಾತನಾಡಿ, ನಮ್ಮ ಊರಿಗೆ ಆದಷ್ಟು ರಾಜಕಾರಣಿಗಳು ಬರುತ್ತಾರೆ ಹೋಗುತ್ತಾರೆ, ಆದರೆ ಈ ರೀತಿ ನಮ್ಮ ಗ್ರಾಮದ ಬಗ್ಗೆ ಗಮನ ಹರಿಸಿ ನಮ್ಮ ದೇವಾಲಯದ ಬಗ್ಗೆ ಕೇಳಿಕೊಂಡಾಗ ಅವರೇ ಖುದ್ದಾಗಿ ಬಂದು ವೀಕ್ಷಣೆ ಮಾಡಿ ನಮ್ಮ ಕಷ್ಟಕ್ಕೆ ಸ್ಪಂದಿಸುತ್ತಿದ್ದಾರೆ. ಲಕ್ಷ್ಮಣ್ ಗೌಡರಿಗೆ ಉತ್ತಮ ರಾಜಕೀಯ ಭವಿಷ್ಯ ಇದೆ, ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ನೀಡುತ್ತೇವೆ ಎಂದು ತಿಳಿಸಿದರು. ಕೋತಿ ಸೊತ್ತೋಗಿ ಬಂದು ಕೆಲವರೆಲ್ಲಾನು ಈ ಕೋಚ್ ಸೊತ್ತೋಗಿ ಇದು ಏನು ಮಾಡ್ತಾರೆ ಅಂದಾಗ ನನಗೆ ತೋಚಿತು ಏನಂತ, ಇಲ್ಲೋ ತಗೊಂಡೋಗಿ ಆ ಕೋತಿನೇ ಮುಚ್ಚಿಬಿಟ್ರು, ಅದಕ್ಕೇನು ಮಾಡಲ್ಲ, ಇಲ್ಲೇ ಮಾಡಿ ಏನೋ ಮಾಡಿ ಒಂದು ಚಿಕ್ಕದು ಗುಡಿ ಮಾಡೋಣ ಅಂತೇಳಿ ನಾವು ಮಾಡೋಕ್ಕೆ ಹೋದಾಗ ತಂದಲ್ಲಿ ನಮ್ಮ ಶನಿವಾರ ಉಪ್ತರಿಸಿ ಪೂಜೆ ಮಾಡಿಸಿ ಏನೋ ಅದನ್ನು ಮಾಡ್ಕೊಂಬತ್ತಾ ಇದ್ದೀವಿ. ದೇವರ ಆಶೀರ್ವಾದ ಏನೋ ಅದರಲ್ಲಿ ಇತ್ತೇನೋ, ಆ ಅಪ್ಪನ ಬೆಳೆಸ್ಕೊಳೋದೊಂದು ಇತ್ತೇನೋ, ಅದು ಬೆಳ್ಕೊಂಡು ಜಾಸ್ತಿ ಇಷ್ಟ ಇದು ಮಾಡಬೇಕಾದ್ರೂ ಸುತ್ತಮುತ್ತಿನ ಗ್ರಾಮಸ್ಥರು ಎಲ್ಲ ಆ ಅಪ್ಪನ ಆಶೀರ್ವಾದದಿಂದನೋ, ಆ ಅಪ್ಪನ ಏನು ಮಾ ಬೇಡಿಕೆ ಇತ್ತು ಆ ಅಪ್ಪನ ತಗೊಂಡು ಕೆಲಸ ಮಾಡಿಸ್ಕೊಳ್ತವನೆ, ನಮ್ಮದೇನಿಲ್ಲ, ಎಲ್ಲ ಆ ಅಪ್ಪಂದೇ, ನಂದಂತೂ ನಾನು ಏನು ನಾನು ಹೇಳೋಕೆ ಹೋಗೋದಿಲ್ಲ, ಎಲ್ಲ ಅಪ್ಪನ ಏನು ಕೃಪೆಯಿಂದ ಏನು ಮಾಡಿಸ್ಕೊಂಡು ಹೋಗ್ತಾನೆ ಆ ಅಪ್ಪನ ಜವಾಬ್ದಾರಿ ಅಂತ ನಾನು ಆ ಅಪ್ಪನಿಗೆ ನಮಸ್ಕಾರ ಮಾಡಿ ನಾನು ಎರಡು ಮಾತು ಮುಗಿಸ್ತೀನಿ. ಆಂಜನೇಯಪ್ಪ ಅಂತ ನನ್ನ ಹೆಸರು. ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ವ್ಯವಸ್ಥಾಪಕರಾದ ಆಂಜನಪ್ಪ ಮಾತನಾಡಿ, ನಾನು ಲಕ್ಷ್ಮಣ್ ಗೌಡರ ಬಳಿ ಹೋಗಿ ನಮ್ಮ ದೇವಾಲಯಕ್ಕೆ ಏನಾದರೂ ಸ್ವಲ್ಪ ಸಹಾಯ ಮಾಡಿಕೊಂಡು ಕೇಳಿಕೊಂಡಾಗ ಅವರು ಖುದ್ದಾಗಿ ಇಂದು ನಮ್ಮ ರಾಂಪುರಕ್ಕೆ ಭೇಟಿ ಕೊಟ್ಟು ನಮಗೆ ಆರ್ಥಿಕ ಸಹಾಯ ಮಾಡುತ್ತಿದ್ದಾರೆ, ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಹಾಗೂ ಆರೋಗ್ಯ ಕೊಡಲಿ ಎಂದು ಆಶಿಸಿದರು. ಅವರಿಗೆ ಏನೇ ಬೇಕಾದ್ರೂ ನಮ್ಮ ಸಪೋರ್ಟ್ ಇರುತ್ತೆ, ಅವರು ರಾಜಕೀಯ ಕಾರಣ ನಿಂತ್ಕೊಳ್ಳಿ ಮತ್ತು ಸಮಾಜ ಸೇವಕನ ಮಾಡಲಿ, ನಾವು ಮುಂದೆ ಇರ್ತೀವಿ, ಅವು ಆ ಬೆಂಬಲ ನಮ್ಮ ಹುಡುಗರಲ್ಲಿ ನಾವು ಫುಲ್ ಸಪೋರ್ಟ್ ಇರ್ತೀವಿ. ಯಾವುದೇ ಒಂದು ಟೈಮಲ್ಲಿ ನೀವು ನಮ್ಗೆ ಸ್ಪಂದಿಸ್ಬೇಕಂತ ಹೇಳಿದರೆ ನಾವು ಸ್ಪಂದಿಸೋಕ್ಕೆ ರೆಡಿ ಇದ್ದೀವಿ. ನಮ್ಮೂರಿಂದ ನಮ್ಮ ದೇವಸ್ಥಾನಕ್ಕೂ ಬಂದು ಅವರು ದಾನ ಮಾಡ್ತಾಯಿದ್ದಾರೆ, ಅವರು ಕೈಲಾದಷ್ಟು ಅವರು ನಮ್ಮ ದೇವಸ್ಥಾನಕ್ಕೆ ಏನು ಅವರು ಇದರಿಂದ ಒಂದು ಪ್ರೋತ್ಸಾಹ ಇದು ಮಾಡ್ತಾಯಿದ್ದಾರೆ. ಹಂಗಾಗಿ ನಮ್ಮ ನಮಸ್ಕಾರ ಮಾಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ರಾಮಮೂರ್ತಿ, ಚಿಕ್ಕರಾಮಣ್ಣ, ಲಕ್ಷ್ಮೀನಾರಾಯಣ ಗೌಡ, ರಾಮಕೃಷ್ಣಪ್ಪ, ಅಶ್ವತ್ಥಪ್ಪ, ಅಂಬರೀಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ ಅಮೋಗ್ ಟಿವಿ ಕೋಲಾರ. ಕೆರೆಯಲ್ಲಿ ಕುರಿಗಳಿಗೆ ನೀರು ಕುಡಿಸೋಕೆ ಹೋಗಿ ಯುವಕನೋರ್ವ ಮೃತಪಟ್ಟಿರುವಂತಹ ಘಟನೆ ಗೌರಿಬಿದನೂರು ತಾಲೂಕಿನ ಇಡಗೂರು ಗ್ರಾಮದಲ್ಲಿ ನಡೆದಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗ್ರಾಮದ ಎಸ್ಸಿ ಕಾಲೋನಿ ನಿವಾಸಿ 25 ವರ್ಷದ ಆನಂದ್ ಮೃತ ದುರ್ದೈವಿ ಎಂದು ತಿಳಿದು ಬಂದಿದೆ. ಆನಂದ್ ಪ್ರತಿನಿತ್ಯದಂತೆ ಕುರಿಗಳಿಗೆ ನೀರು ಕುಡಿಸಲು ಹೋಗಿದ್ದು ಕುರಿಗಳನ್ನ ಮೇಲಕ್ಕೆ ಕರೆತರುವ ವೇಳೆ ಕಾಲು ಜಾರಿ ಆಯ ತಪ್ಪಿ ಕೆರೆಗೆ ಬಿದ್ದಿದ್ದಾನೆ. ಇನ್ನು ಯಾರೂ ಗಮನಿಸದ ಹಿನ್ನೆಲೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಕುರಿಗಳಿಗೆ ನೀರು ಕುಡಿಸಲು ಹೋದವ ಇನ್ನು ಮನೆಗೆ ಬಾರದ ಹಿನ್ನೆಲೆ ಹುಡುಕಾಟ ನಡೆಸಿದ್ದು ಕೆರೆಯಲ್ಲಿ ಬಿದ್ದಿರುವುದಾಗಿ ತಿಳಿದು ಬಂದಿದೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಭೇಟಿ ನೀಡಿ ಮೃತದೇಹವನ್ನ ಹೊರತೆಗೆದಿದ್ದಾರೆ. ನೂರಾರು ಗ್ರಾಮಸ್ಥರು ನೋಡಲು ಜಮಾಯಿಸಿದ್ದು ಮೃತದೇಹವನ್ನ ಸರ್ಕಾರಿ ಸಾರ್ವಜನಿಕ ಶವಾಗಾರಕ್ಕೆ ರವಾನಿಸಲಾಗಿದೆ. ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಪಿಎಸ್ಐ ವಿಜಯ್ ಕುಮಾರ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆರ್ ಮಂಜುನಾಥ್, ಅಮೋಗ್ ಟಿವಿ, ಗೌರಿಬಿದನೂರು. ನಾವೆಲ್ಲರೂ ಸಾಮಾಜಿಕ ಜೀವನದಲ್ಲಿ ಪ್ರಮುಖ ಭಾಷೆಯಾಗಿ ಕನ್ನಡವನ್ನು ಅಳವಡಿಸಿಕೊಳ್ಳುವ ಮೂಲಕ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ನಮ್ಮ ಕನ್ನಡ ಆಚರಣೆ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತ ಆಗಬಾರದು. ಇದೇ ರೀತಿಯಲ್ಲಿ ಗ್ರಾಮದ ಯುವಕರು ಒಗ್ಗಟ್ಟಿನಿಂದ ಇತರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತ ಕೋಲಾರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಅಭಿಪ್ರಾಯಪಟ್ಟರು. ಅವರು ತಾಲೂಕಿನ ಒಕ್ಕಲೇರಿ ಹೋಬಳಿಯ ಗಂಗಾಪುರ ಗ್ರಾಮದಲ್ಲಿ ಶ್ರೀ ಭುವನೇಶ್ವರಿ ಕನ್ನಡ ಯುವಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಡೆದ 66ನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಶಾಲಾ ದಿನಗಳಿಂದಲೇ ಮಕ್ಕಳಿಗೆ ಕನ್ನಡ ಮಾತೃಭಾಷೆಯ ಬಗ್ಗೆ ಗೌರವ ಬರುವಂತೆ ಮಾಡುವ ಜೊತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ ಕನ್ನಡವನ್ನ ಉಳಿಸಿ ಬೆಳೆಸಬೇಕಾಗಿದೆ ಎಂದು ಕರೆ ನೀಡಿದ್ದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಶಾಸಕ ಕೆ ಶ್ರೀನಿವಾಸ ಗೌಡ ಮಾತನಾಡಿ, ಹಿಂದೆ ನಾವೆಲ್ಲರೂ ಓದುವ ಶಾಲಾ ದಿನಗಳಲ್ಲಿ ಕನ್ನಡ ಮಾತನಾಡುವವರ ಸಂಖ್ಯೆ ಕಡಿಮೆ
ಕಡಿಮೆ ಇರುತ್ತಿತ್ತು. ಪ್ರಸ್ತುತ ಅಂತಹ ಪರಿಸ್ಥಿತಿ ಸಮಾಜದಲ್ಲಿ ಕಡಿಮೆಯಾಗಿದೆ. ಕನ್ನಡ ಭಾಷೆಯನ್ನ ಉಳಿಸಲು ಸರ್ಕಾರಗಳು ಕೂಡ ಮೊದಲು ಆದ್ಯತೆಯನ್ನ ಕೊಡುವ ಮೂಲಕ ಮಕ್ಕಳಿಗೆ ಭಾಷಾ ಪ್ರೇಮವನ್ನ ಬಿತ್ತಲಾಗುತ್ತಿದೆ ಎಂದರು. ಇವತ್ತಿನ ಜನಕ್ಕೆ ಅಂದ್ರೆ ಮಕ್ಕಳಿಗೆ ಸ್ವಲ್ಪ ತೆಲುಗು ಮೇಲೆ ಕಡಿಮೆ ಆಗಿದೆ, ಕನ್ನಡದ ಮೇಲೆ ಆದ್ಯತೆ ಬಂದಿದೆ ಅಂತ ನಾನು ನೇರವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ನಾನು ಕಾಲೇಜಲ್ಲಿ ಓದೋರು ಕೂಡ ತೆಲುಗು ಜಾಸ್ತಿ ಜನ ಇದ್ರು ನಮ್ ಕನ್ನಡದವರಿಗಿಂತ. ಅಂತ ಪರಿಸ್ಥಿತಿ ನಾನು ಆ ಕಾಲೇಜ್ ಕೋಲಾರ ಕಾಲೇಜಲ್ಲಿ ಓದ್ತಿರೋದ್ರಿಂದ ಅದನ್ನ ನೋಡಿದ್ದೀನಿ. ಇವತ್ತು ಏನು ಕಾರ್ಯಕ್ರಮಗಳನ್ನ ನೀವು ಹಚ್ಕೊಂಡಿದ್ದೀರಿ, ಈ ಕನ್ನಡ ರಾಜ್ಯೋತ್ಸವನ್ನ ಬಹಳ ವಿಜೃಂಭಣೆಯಿಂದ ಮಾತಾಡಿದ್ದೀರಿ, ನೀವು ಏನು ಕಾರ್ಯಕ್ರಮ ನಿಮ್ಮ ಊರಿಗೆ ಆಗ್ಬೇಕು ಅನ್ನೋದನ್ನ ಕೊಟ್ಟಿದ್ದೀರಿ. ಸರ್ಕಾರದ ಹಣದ ಕೊರತೆ ಇದೆ, ಯಾಕೆಂದ್ರೆ ಈ ಸರ್ಕಾರ ನಾವು ಹಾಗೇ ಬಿಡ್ತೀವಿ ಅಂತ ನಾನು ಹೇಳಕ್ ಹೋಗಲ್ಲ. ಏನು ನಮ್ಮ ಆದ್ಯತೆಗಳಿಗೆ ಎಷ್ಟು ಬರ್ತದೆ ಅದ್ರ ಮೇಲೆ ನಿಮ್ಮೂರಿಗೂ ಕೂಡ ಆ ಕೆಲಸ ಮಾಡಲಿಕ್ಕೆ ಇವಾಗ ಏನು ನಮ್ಮ ಗೋವಿಂದ ರಾಜ್ ಅವರು ಹೇಳಿದ್ದಾರೆ ಅದ್ರ ಜೊತೆಗೆ ನಂದು ಕೂಡ ಅವಕಾಶಗಳನ್ನ ಮಾಡಿಸ್ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಿ ಇವತ್ತು ಏನು ಭುವನೇಶ್ವರಿ ಕನ್ನಡ ಉತ್ಸವ ಯುವಕರು ಬಹಳ ಒಳ್ಳೆ ಇದಾಕೊಂಡು ನಿಂತಿದ್ದೀರಿ, ನಿಜವಾಗ್ಲೂ ಸಂತೋಷ. ಯಾಕಂದ್ರೆ ಒಂದು ಕಾಲದಲ್ಲಿ ಕನ್ನಡ ಅಂತ ಕೇಳಿದ್ರೆ ಏಳೋರು ಹಳ್ಳಿಗಳಲ್ಲಿ ಅಂತ ತೆಲುಗುಗಳನ್ನೇ ಮಾತನಾಡ್ತಾ ಉಂಟು. ಅವನಾ ಕನ್ನಡದವರು ಕೂಡ ತೆಲುಗಲ್ಲೇ ಮಾತನಾಡುವಂತ ಪರಿಸ್ಥಿತಿ. ಇವತ್ತಿಗೂ ಕೂಡ ನಾನು ನನ್ನ ಹೆಂಡತಿ ಜೊತೆ ತೆಲುಗೇ ಮಾತನಾಡೋದು, ಯಾಕಂದ್ರೆ ಅವ್ರ ಆಂಧ್ರ ಭಾರತ ತೆಲುಗಲ್ಲೇ ಮಾತನಾಡ್ತೀನಿ. ಅದಕ್ಕೆ ಅವ್ರ ತೆಲುಗಲ್ಲಿ ಮಾತನಾಡೋದ್ರೆ ಅವರು ಕನ್ನಡ ತೆಲುಗೇ ಮಾತನಾಡೋದು, ಮಕ್ಕಳ ಹತ್ರ ಕನ್ನಡ ಮಾತಾಡ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಇಂಚರ್ ಗೋವಿಂದರಾಜು ಮಾತನಾಡಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿನ ಜನರು ಅವರ ಸ್ಥಳೀಯ ಭಾಷೆಗೆ ಆದ್ಯತೆ ನೀಡುವ ಹಾಗೆ ನಮ್ಮ ರಾಜ್ಯದಲ್ಲೂ ಆಡಳಿತ ಭಾಷೆ ಕನ್ನಡಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕಾಗಿದೆ. ಸಮಾಜದಲ್ಲಿ ಬದಲಾವಣೆಯಾಗದಂತೆ ಸಾಮಾಜಿಕ ಜಾಲತಾಣದಿಂದ ಕನ್ನಡ ಭಾಷೆ ಪತ್ರಿಕೆಗಳು ಪುಸ್ತಕಗಳನ್ನು ಓದುವ ಸಂಖ್ಯೆ ಕಡಿಮೆಯಾಗುತ್ತಿದ್ದು ತನ್ನ ಮಾತೃಭಾಷೆಯನ್ನ ಯಾವುದೇ ಕಾರಣಕ್ಕೂ ಮರೆಯಬಾರದು ಎಂದರು. ಈ ವಾಟ್ಸಪ್ ಇವೆಲ್ಲ ಏನು ಬಂದಿದೆ, ಇವೆಲ್ಲ ಬಂದಿರೋದ್ರಿಂದ ಕನ್ನಡ ಭಾಷೆನ ಅದು ಓದೋವಂಥ ವಿಚಾರವೇ ಕಮ್ಮಿ ಆಗಿದೆ. ಇವತ್ತು ನ್ಯೂಸ್ ನೋಡಬೇಕು, ಟಿ ವಿನ ನೋಡಿಬಿಟ್ಟೆ ಆಗೋಯ್ತು. ಹಿಂದಿನ ಕಾಲದಲ್ಲಿ ಒಂದು ಪತ್ರಿಕೆ ಹುಡ್ಕೊಂಡು ಊರು ಪತ್ರಿಕೆ ಬರದೇ ಇದ್ರೆ, ಯಾವುದೋ ಒಂದು ಅಂಗಡಿಗೆ ಒಂದು ಪತ್ರಿಕೆ ಬಂದರೆ ಅಲ್ಲೋಗಿ ಹುಡ್ಕೊಂಡು ಪತ್ರಿಕೆ ಓದ್ಬಾರ್ದಂಥ ಸುದ್ದಿ ಓದೋಂಥ ಒಂದು ಪರಿಸ್ಥಿತಿ ಇತ್ತು. ಇವತ್ತು ದೇಶ ಬಹಳ ಮುಂದುವರೆದಿದೆ, ತಾಂತ್ರಿಕತೆ ಬಹಳ ಮುಂದುವರೆದಿದೆ. ಏನೇ ಮುಂದುವರೆದರೂ ಸಹ ನಮ್ಮ ತನ ನಮ್ಮ ಭಾಷೆನ ದಯವಿಟ್ಟು ಯಾರು ಮರಿಬೇಡಿ. ಇಂಥ ಒಂದು ಸಣ್ಣ ಹಳ್ಳಿಯಲ್ಲೂ ಕೂಡ ಇವತ್ತು ದಿವಸ ಊರಿನ ಒಂದು ಹಬ್ಬದ ರೀತಿಯಲ್ಲಿ ನೀವೆಲ್ಲ ಆಚರಣೆ ಮಾಡ್ತಿರೋದು. ಒಕ್ಕಲೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೈಲಾಂಡನಹಳ್ಳಿ ಎನ್ ಮುರಳಿ ಮಾತನಾಡಿ, ತಾಲೂಕಿನಲ್ಲಿ ಇರುವ ಕೈಗಾರಿಕಾ ಪ್ರದೇಶಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ಸಿಗುತ್ತಿಲ್ಲ, ಶಿಕ್ಷಣ ಪಡೆದರೂ ನಿರುದ್ಯೋಗಿಗಳಾಗಿದ್ದಾರೆ. ಇದರ ಬಗ್ಗೆ ಎಂಎಲ್ಎ ಮತ್ತು ಎಂಸಿ ಹೆಚ್ಚಿನ ಗಮನ ಹರಿಸಿ ಉದ್ಯೋಗ ನೀಡುವಂತೆ ಕೈಗಾರಿಕೆಗಳಿಗೆ ಒತ್ತಾಯಿಸಬೇಕಾಗಿದೆ ಎಂದು ವಿನಂತಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ಅನೀಫ್ ಸಾಬ್ ಕನ್ನಡ ನಾಡು ನುಡಿ ಬಗ್ಗೆ ಉತ್ತಮವಾದ ಉಪನ್ಯಾಸ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಯುವ ಮುಖಂಡ ಒಕ್ಕಲೇರಿ ರಾಮು ಮಾತನಾಡಿದರು. ಎಂಎಲ್ಸಿಗಳವರಾಗಲಿ, ನಮ್ಮ ಇಲ್ಲಿನ ಎಂಪಿಗಳವರಾಗಲಿ, ಇಲ್ಲಿನ ಬರೋ ಮಿನಿಸ್ಟರ್ ಆಗಲಿ, ಇಲ್ಲಿ ಲೋಕಲ್ ಜನಕ್ಕೆ ಕೆಲಸ ಸಿಗುವಂತೆ ಮಾಡಬೇಕು. ನೀವು ದಯವಿಟ್ಟು ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಗೋವಿಂದ ರಾಜಣ್ಣವರಾಗಲಿ, ಶಾಸಕರಾಗಲಿ, ದಯವಿಟ್ಟು ಜಾಗ ತಗೊಂಡಿದ್ದಾರೆ, ಫ್ಯಾಕ್ಟ್ರಿ ಮಾಡಿದ್ದಾರೆ, ಎಲ್ರಿಗೂ ಕೆಲಸ, ಹೌಸ್ ಕೀಪಿಂಗ್ ಕೆಲಸ, ಅಟೆಂಡರ್ ಕೆಲಸ, ಕಸ ಗುಡ್ಬೇಕಂತ ಕೊಡೋದು. ಒಬ್ಬರಿಗೂ ಅಪಾಯಿಂಟ್ಮೆಂಟ್ ಮಾಡಲ್ಲ. ಇಲ್ಲಿರೋ ಹುಡುಗರೆಲ್ಲ ಕೆಲಸ ಕೊಡ್ತಿದ್ದಾರೆ, ಎಲ್ಲಾ ಕಂಪ್ನಿಗೂ ಕೆಲಸ ಹೋಗ್ತಾ ಇದಾರೆ. ಬಟ್ ಎಲ್ಲರೂ ಅದೇ ಕೆಲಸ ಮಾಡ್ತಾ ಇದಾರೆ. ಅವರೆಲ್ಲ ಡಿಗ್ರಿ ಮಾಡಿರೋರು ಇದಾರೆ. ಅವ್ರಿಗೇನು ಎಲ್ರಿಗೂ ಕೆಲಸ ಅಂದ್ರೆ, ಅವ್ರು ಓದಿರೋ ತಕ್ಕಂಗೆ ಅಪಾಯಿಂಟ್ಮೆಂಟ್ ಮಾಡ್ಲಿ. ಇವ್ರೇನ್ ಓದಿದ್ರೆ ಅದಕ್ಕೆ ಅಪಾಯಿಂಟ್ಮೆಂಟ್ ಮಾಡ್ಲಿ. ನೀವ್ ಒಂದ್ಸರಿ ಸಮೀಕ್ಷೆ ಮಾಡ್ತೀರಿ ಕಂಪ್ನಿಗಳಲ್ಲಿ, ಎಷ್ಟೇ ಜನಕ್ಕೆ ಲೋಕಲ್ ಅವ್ರಿಗೆ ನಿಜವಾಗ್ಲೂ ಕೆಲಸ ಕೊಟ್ಟಿದಾರ ಸಮೀಕ್ಷೆ ಮಾಡ್ತೀರಿ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ರೋಟರಿ ಸಂಸ್ಥೆ ಕಾರ್ಯದರ್ಶಿ ಸುಧಾಕರ್, ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್, ಮಾಜಿ ಸದಸ್ಯ ಎಂ ಮಾರ್ಕಂಡ್, ಶಾಲಾ ಶಿಕ್ಷಕರಾದ ಗಾಯತ್ರಿ, ಗ್ರಾಮದ ಹಿರಿಯರಾದ ಕೃಷ್ಣಪ್ಪ, ಮುನಿರಾಜು, ಅನಿಲ್ ಕುಮಾರ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಸಮಾಜದ ಸಂಘಟನೆಯಲ್ಲಿ ತಾರತಮ್ಯ ಮಾಡಬಾರದು. ಸಂಘಟನೆಯ ಒಗ್ಗಟ್ಟು ಮೂಲಕ ಸಮಾಜ ಸದೃಢಗೊಂಡಲ್ಲಿ ರಾಜಕೀಯ ಸ್ಥಾನಮಾನ ಅವಕಾಶಗಳು ನಮ್ಮನ್ನ ಹುಡುಕಿಕೊಂಡು ಬರಲಿದೆ ಅಂತ ಕನಕ ಗುರುಪೀಠ ಕಾಗಿನೆಲೆ ಮಹಾಸಂಸ್ಥಾನದ ಹೊಸದುರ್ಗ ಶಾಖಾ ಮಠದ ಅನ್ನದಾಸೋಹ ಜಗದ್ಗುರು ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮೀಜಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ.
ಸಮಾಜದ ಸಂಘಟನೆಯಲ್ಲಿ ತಾರತಮ್ಯ ಮಾಡಬಾರದು. ಸಂಘಟನೆಯ ಒಗ್ಗಟ್ಟು ಮೂಲಕ ಸಮಾಜ ಸದೃಢಗೊಂಡಲ್ಲಿ ರಾಜಕೀಯ ಸ್ಥಾನಮಾನ ಅವಕಾಶಗಳು ನಮ್ಮನ್ನು ಹುಡುಕಿಕೊಂಡು ಬರಲಿವೆ. ಹೀಗೆಂದು ಕನಕ ಗುರುಪೀಠ ಕಾಗಿನೆಲೆ ಮಹಾಸಂಸ್ಥಾನದ ಹೊಸದುರ್ಗ ಶಾಖಾ ಮಠದ ಅನ್ನದಾಸೋಹ ಜಗದ್ಗುರು ಶ್ರೀ ಈಶ್ವರನಂದಾಪುರಿ ಮಹಾಸ್ವಾಮೀಜಿ ಅಭಿಪ್ರಾಯಪಟ್ಟರು. ನಗರದ ಪತ್ರಕರ್ತರ ಭವನದಲ್ಲಿ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಮಠದಲ್ಲಿ ನಡೆಯುತ್ತಿರುವ ಬಹುಕೋಟಿ ವೆಚ್ಚದ ಹಲವು ಶಾಶ್ವತ ಅಭಿವೃದ್ಧಿ ಕಾಮಗಾರಿಗಳನ್ನು ಪೂರ್ಣಗೊಳಿಸುವ ಸಲುವಾಗಿ ಭಕ್ತರು ಸಹಕಾರವನ್ನು ಪಡೆಯಲು ಮುಂಬರುವ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ 100 ದಿನ 1000 ಹಳ್ಳಿಗಳು ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಪೂರ್ವಭಾವಿ ಸಭೆಗಳನ್ನು ಆಯೋಜಿಸುವ ಸಲುವಾಗಿ ತಾಲೂಕು ಮತ್ತು ಜಿಲ್ಲಾ ಕುರುಬ ಸಮುದಾಯದ ಪ್ರತಿನಿಧಿಗಳು, ಯುವಕರು ಮತ್ತು ಮಹಿಳೆಯರು ಸೇರಿದಂತೆ ಮುಖಂಡರ ಸಭೆ ಏರ್ಪಡಿಸಲಾಗಿದೆ. ರಾಜಕೀಯ ಮತ್ತು ಅಧಿಕಾರ ಶಾಶ್ವತ ಅಲ್ಲ, ಆದರೆ ಸಮುದಾಯದ ಶ್ರೀಮಠಗಳು ಸೂರ್ಯಚಂದ್ರ ಇರುವವರೆಗೂ ಇರುತ್ತವೆ. ಸಮುದಾಯದವರು ಪಕ್ಷನಿಷ್ಠೆ ಜೊತೆಗೆ ಸಮಾಜಕ್ಕೆ ನಿಷ್ಠಾವಂತರಾಗಿರಬೇಕು. ಚುನಾವಣೆ ಬಂದಾಗ ಮಾತ್ರ ಪಕ್ಷ ರಾಜಕಾರಣ ಮಾಡಬೇಕು. ಉಳಿದ ಸಮಯದಲ್ಲಿ ಸಮಾಜದ ಸಂಘಟನೆಗೆ ಆದ್ಯತೆ ನೀಡಬೇಕು. ಶ್ರೀಮಠದ ಕಾರ್ಯಕ್ರಮಗಳಿಗೆ ಸಮುದಾಯದವರ ಸಹಕಾರ ಅತ್ಯವಶ್ಯಕವಾಗಿ ಬೇಕಾಗುತ್ತದೆ ಎಂದು ಸಲಹೆ ನೀಡಿದರು. ಬರುವ ಸಂಕ್ರಾಂತಿಯ ದಿವಸದಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. 100 ದಿನ 1000 ಹಳ್ಳಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಶ್ರೀಮಠ ಮತ್ತು ಸ್ವಾಮಿಗಳು ಬೆಂಗಳೂರು ವಿಭಾಗದ ಪ್ರತಿಯೊಂದು ಹಳ್ಳಿಗೂ ಕೂಡ ತಲುಪಬೇಕು. ಪ್ರತಿಯೊಂದು ಹಳ್ಳಿಯ ನಮ್ಮ ಸಮಾಜದ ಭಕ್ತರನ್ನು ಸಂಪರ್ಕ ಮಾಡಬೇಕು. ಭಕ್ತರು ಮತ್ತು ಸ್ವಾಮಿಗಳು ಸಮಾಗಮ, ಎಷ್ಟೋ ಹಳ್ಳಿಗಳಲ್ಲಿ ಸಮಾಜ ಮತ್ತು ಮಠ ಅನ್ನುವಂಥ ಕಲ್ಪನೆ ಇಲ್ಲ. ಕೆಲವೇ ಜನಗಳಿಗೆ ಮಾತ್ರ ಮಠದ ಬಗ್ಗೆ ಇದೆ. ನಗರ ಪ್ರದೇಶಗಳಲ್ಲಿ ಸ್ವಲ್ಪ ಜಾಗೃತಿ. ಹಳ್ಳಿಗಳಲ್ಲಿ ಈ ಒಂದು ಪ್ರಚಾರ ಬಹಳ ಕಡಿಮೆ. ನಾವು ಒಂದು 1000 ಹಳ್ಳಿಯನ್ನು ಪ್ರವೇಶ ಮಾಡುವ ಮೂಲಕ ಒಂದು ಜಾಗೃತಿಯನ್ನು ಅವರಿಗೆ ಮೂಡಿಸಬೇಕಾಗಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಎಂ ಶ್ರೀನಿವಾಸ್, ಕಿಸಾನ್ ಖೇತ್ ಮಜ್ದೂರ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜಾತವಾರ ಸಿ ರಾಮಕೃಷ್ಣಪ್ಪ ಮತ್ತಿತರರು ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವತ್ತಿನ ಸುದ್ದಿ ಮಧ್ಯಾಹ್ನದ ಪ್ರಮುಖ ಸುದ್ದಿಗಳು. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.